ಸಿಎಂ ರೇಸ್ನಲ್ಲಿರುವ ಸಚಿವ ಮುರುಗೇಶ್ ನಿರಾಣಿ ವಿರುದ್ಧ ಸ್ಫೋಟಕ ದಾಖಲೆಯನ್ನು ಬಿಡುಗಡೆ ಮಾಡಲಾಗಿದೆ. ನಿರಾಣಿ ಶುಗರ್ಸ್ ಬ್ಯಾಂಕ್ ವಂಚನೆ ಆರೋಪದ ದಾಖಲೆಗಳು ಬಿಡುಗಡೆ. ಸಾಮಾಜಿಕ ಹೋರಾಟಗಾರ ಆಲಂ ಪಾಷಾ ಅವರು ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಕಲಿ ಹೆಸರನ್ನು ಬಳಸಿ ಸಾಲ ಪಡೆದಿದ್ದಾರೆ. ಸಾವಿರಾರು ಸಣ್ಣ ರೈತರ ಹೆಸರಲ್ಲಿ ಬೆಳೆ ಸಾಲವನ್ನು ಪಡೆದು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಆ ಬೆಳೆ ಸಾಲವನ್ನು ವಿಜಯ ಸಹಕಾರಿ ಬ್ಯಾಂಕ್ಗೆ ಜಮೆಯನ್ನು ಮಾಡಿಕೊಂಡಿದ್ದಾರೆ. ನಕಲಿ ಆಧಾರ್ ಕಾರ್ಡ್ ನಕಲಿ ಆರ್ಟಿಸಿ ಬಳಸಿ ವಂಚನೆ ಮಾಡಿದ್ದಾರೆ ಅಂತ ಈ ಸಾಲಗಳಿಗೆ ನಿರಾಣಿ ಶುಗರ್ಸ್ ಕಂಪನಿ ಗ್ಯಾರಂಟಿಯನ್ನು ಕೂಡ ಕೊಟ್ಟಿತ್ತು. ದೇವನಹಳ್ಳಿಯಲ್ಲಿ 26 ಎಕರೆ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಇವರಿದ್ದಾರೆ. ನಿರಾಣಿ ವಿರುದ್ಧ ಲೋಕಾಯುಕ್ತ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗ್ತಾ ಇದೆ. ಮುರುಗೇಶ್ ನಿರಾಣಿ ಬಳಿ 500 ಸಿಡಿಗಳಿದೆ. ವಿಜಯ ಸೌಹಾರ್ದ ಸಹಕಾರ ಬ್ಯಾಂಕ್ನಲ್ಲಿ 8000 ಕೋಟಿ ಅವ್ಯವಹಾರ ಮಾಡಿದ್ದಾರೆ ಅಂತ. ನಾವು ಕೋರ್ಟ್ ಲೋಕಾಯುಕ್ತ ಕೋರ್ಟ್ಗೆ ಹೋಗ್ತೀವಿ ಸರ್. ಸಿಡಿ ಆಗಲಿ ಸಹೋದರ, ಆ ಬ್ಯಾಂಕ್ದು ನೀವು ತೆಗಿಲ್ಲ ಅಂತ ಪರವಾಗಿಲ್ಲ, ಅದು ತಮಗೂ ಬಿಟ್ಟಿರೋದು. ಹೇಳುದು ನಾವು ಹೇಳುದು, ನಾವು ಜನಗಳ ಕಡೆ ಮಾತಾಡೋದು ನಾವು. ಅವ್ರಿಗೆ ಏನ್ ಗೊತ್ತಿಲ್ಲ ತರ ಈಗ ಫೋರ್ಜರಿ ಸರ್ ನಮ್ದಾಗಿಲ್ವೋ ಮಾಡ್ಲಿ, ಪ್ರೂಫ್ ಆಗ್ಲಿ, ಇಲ್ಲ ಅಲ್ಲ ಡಾಕ್ಯುಮೆಂಟ್ ಬೇಡ. ಇಲ್ಲ ಸರ್ ಬೇಕಂತ ಈ ಕಾಪಿ ಉಂಟು, ನಾವು ಐ ಜಿ ಪಿ ಅವ್ರು ಕೊಟ್ಟಿದೀವಿ, ಅವರು ಮಾಡಿದಿಲ್ಲ. ಯಾತಿಗಂತ ಇವರು ಸಿಎಂ ಕಂಟ್ರೋಲ್ ಅಲ್ಲಿ ಇರ್ತಾರೆ, ಕೋರ್ಟ್ ಅಲ್ಲಿ ಆರ್ಡರ್ ತೆಗ್ತೀವಿ. ಡಾಕ್ಯುಮೆಂಟ್ ನಾವು 6-8 ತಿಂಗಳಿನಿಂದ ಸ್ಟಡಿ ಮಾಡಿದ್ದೀವಿ. 8 ತಿಂಗಳು ಮಾಡಿ ಎಲ್ಲರೂ ನಾವು ಒಂದು 800,000 ಜನಗಳಿಗೆ ಭೇಟಿ ಮಾಡಿದ್ದೀವಿ. ಅವ್ರಿಗೆ ಅದು ಆಗಲಿ, ಅದು ನಮ್ಮ ಆರೋಪನೇ ಇದು ಸರಿ. ಅದನ್ನಲ್ಲಿ ಆರೋಪ ನಮ್ಮದು ತಪ್ಪಾಗತ್ತೆ, ನಮಗೆ ಜೈಲಿಗೆ ಆಗ್ಬೋದು. ಈ ಆರೋಪ ಯಾವ್ಯಾವ್ದು ಆರೋಪ ತಪ್ಪು? ಈ ಸಿಡಿದು ಆಗಲಿ, ಬೇರೆದು ಬ್ಯಾಂಕ್ದು ಆಗಲಿ, ನಿರಾಣಿ ಶುಗರ್ಗೆ 2,000 ಕೋಟಿ ಹಣ ಕಾಸು ತಗೊಂಡಿರೋ ಅದೇ ಆಗಲಿ, ನಿರಾಣಿ ಶುಗರ್ಗೆ ಅಪ್ರೂವಲ್ ಇಲ್ಲ ಅಂತ ಹೇಳೋದು ಆಗಲಿ, ನಮ್ಮ ಕೇಸಲ್ಲಿ ಕೋರ್ಟಲ್ಲಿ ನಡೆಸ್ತಾ ಇಲ್ಲ, ನಮಗೆ ಬಿಡ್ತಾ ಇಲ್ಲ ಕೋರ್ಟಲ್ಲಿ, ಅದು ಚಾರ್ಜ್ ಶೀಟು ಆಗಿರೋದ ನಮ್ಮ ಕೇಸಲ್ಲಿ. ಈಗ ಅದಕ್ಕೆ ನಮಗೂ ಸಂಬಂಧ? ಅದಕ್ಕೆ ಜನಗಳು ನಾವು ನಾ ಅಣ್ಣ ತಮ್ಮ ಜೊತೆಯಲ್ಲಿ ಇದ್ದೀವಿ, ನಮ್ಮದು ಯಾವ ರೀತಿ ಫೋರ್ಜರಿ ಮಾಡಿದ್ರು ಆ ಥರ ಜನಗಳು ಗೊತ್ತೇ ಇಲ್ಲ ಲೋನ್ ತೆಗಿದ್ದಾರೆ. ಸರಿ, ಈ ಕೋಆಪರೇಟಿವ್ ಬ್ಯಾಂಕ್ ಮಾಡೋದು ಎಲ್ಲಿ? ಕೋಆಪರೇಟಿವ್ ಬ್ಯಾಂಕಲ್ಲಿ ನಿಮ್ಮದು 10 ರೂಪಾಯಿ ಬ್ಯಾಂಕ್ಗೆ ಹಾಕ್ತೀರ ಅಲ್ಲ ಚೆಕ್ ಬರೋದು, 25,000 ಚೆಕ್ ಬರೋದು. ಬಟ್ ಇವ್ರದ್ದೆಲ್ಲ ಕ್ಯಾಶ್ ಎಷ್ಟು ಡಿಪಾಸಿಟ್ ಆಗಿರೋದು? ಇವ್ರದ್ದು ಹಣಕಾಸು ಕ್ಯಾಶ್ ಎಷ್ಟು ಡಿಪಾಸಿಟ್? ಅದು ತನಿಖೆ ಬೇಡನ? ಅದೆಲ್ಲ ನಾವು ಕೊಡಬೇಕಾ ನಿಮಗೆ? ಅದು ಇರ್ತೇ ಇರಲಿ ಇಲ್ಲ ಅಂತ ಬೇಡ ರೀ. ನೀವು ಒಂದು ಹೌದಾ ಬಂದು, ನೀವು ಒಂದು ಚೀಫ್ ಮಿನಿಸ್ಟರ್ ಆಗಿ, ನೀವು ಒಂದು ಮಿನಿಸ್ಟರ್ ಆಫ್ ಹೋಮ್ಸು ಇಲ್ಲಂತ ಮೈನ್ಸ್ ಮಿನಿಸ್ಟರ್ ಆಗಿ ಏನು ಬೇಕಂದು ಮಾಡ್ಬೋದಾ? ನಿಮ್ಗೆ ತನಿಖೆ ಇಲ್ವಾ? ನೀವು ಏನು ಬೇಕೋ ತಕ್ಕೊಳ್ರಿ, ಏನು ಬೇಕೋ ಮಾಡ್ರಿ. ನೀವು ಯಾರು ಗಲ್ಲು ಹಾಕ್ತಿರೋ ಆಗ್ರಿ, ಯಾರು ಜೈಲು ಹಾಕ್ತಿರೋ ಆಗ್ರಿ, ಬಟ್ ಈ 6.5 ಕೋಟಿ ಜನಗಳು ಕೇಳ್ತಾರಿಲ್ವಾ? ಅವರು ಓಟ್ ಹಾಕೇ ಟೈಮ್. ಆಶಾ ಅವರ ಈ ಎಲ್ಲ ಆರೋಪಗಳಿಗೆ ಏನು ಉತ್ತರ ಕೊಡ್ತಾರೆ? ಯಾಕೆಂದರೆ ಸಿಎಂ ರೇಸ್ನಲ್ಲಿ ಮುರುಗೇಶ್ ನಿರಾಣಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರೋ ಸಂದರ್ಭದಲ್ಲಿ ಈ ರೀತಿ ಸ್ಫೋಟಕ ದಾಖಲೆ ಬಿಡುಗಡೆ ಮಾಡಿರೋದು, ಏನು ಉತ್ತರ ಕೊಡ್ತಾರೆ ಅಂತ ನೋಡೋಣ.